ರೌಡಿ ಬೇಬಿ ಅಮೂಲ್ಯ ಸ್ಟೋರಿ ಹೇಳಿ ಅಂತ ಸಿಕ್ಕಾಪಟ್ಟೆ ಜನ ಫೋನ್ ಮಾಡಿದ್ರು. ಸೋ ಏನ್ ಮಾಡೋದಪ್ಪ ಅನ್ಕೋತಿದ್ದೆ. ಮೊಬೈಲ್ ಸ್ಕ್ರೀನ್ ಮೇಲೆ ಅಮೂಲ್ಯ ಇನ್ಸ್ಟಾಗ್ರಾಮ್ ನೋಟಿಫಿಕೇಶನ್ ಪಾಪ್ ಅಪ್ ಆಯ್ತು. ಹಾಯ್ ನಮಸ್ಕಾರ, ನಾನು ನಿಮ್ಮ ನಿಶಾ ರವಿಕೃಷ್ಣನ್ ಮಾತಾಡ್ತಾ ಇದ್ದೀನಿ. ಎಸ್, ಎಲ್ಲರೂ ಸೋಶಿಯಲ್ ಮೀಡಿಯಾ ಜಾಸ್ತಿ ಆಕ್ಟಿವ್ ಇರ್ತಾರೆ ಅಂಡ್ ಫೋಟೋಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಎಲ್ಲರೂ ಯಾರು ಯೂಸ್ ಮಾಡಲ್ಲ ಅಂತೇನಿಲ್ಲ ಸೋಶಿಯಲ್ ಮೀಡಿಯಾಸ್ನ. ಸೊ ನಾನು ಕೂಡ ಸೋಶಿಯಲ್ ಮೀಡಿಯಾ ಯೂಸ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ನಲ್ಲಿ ನನ್ನದೇ ಆದ ಅಕೌಂಟ್ನಲ್ಲಿ ನಾನು ಸುಮಾರು ಫೋಟೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ನನಗಿಷ್ಟ ಆಗಿರುವಂಥ ಮೂರು ಫೋಟೋಸ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಅದ್ರ ಹಿಂದೆಗಡೆ ಶಾರ್ಟ್ ಆ್ಯಂಡ್ ಸ್ವೀಟ್ ಸ್ಟೋರೀಸ್ ಇದೆ, ಅದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಓಕೆ, ನನ್ನ ಫಸ್ಟ್ ಪಿಕ್ಚರ್ ಬಂದು ಈ ಪಿಕ್ಕು ನನ್ನ ತಂದೆ ಜೊತೆ ತಗೊಂಡಿರೋದು. ವೆರಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಫಾದರ್ಸ್ ಡೇ ದಿನ ತೊಗೊಂಡಿದ್ದು ಪಿಕ್ಚರ್ ಇದು. ಸೊ ಅದು ತುಂಬಾ ಕ್ಯಾಂಡಿಡ್ ಕ್ಯಾಂಡಿಡ್ ಪಿಕ್ಸ್ ತೊಗೊಂಡು ಅದನ್ನೆಲ್ಲ ಒಟ್ಟಿಗೆ ಹಾಕಿ ಕೊಲಾಜ್ ಮಾಡಿ ನಾನು ಅಪ್ಲೋಡ್ ಮಾಡಿರುವಂಥ ಪಿಕ್ಕು, ವಿಚ್ ಇಸ್ ವೆರಿ ಸ್ಪೆಷಲ್ ಟು ಮೀ. ಸೊ ನನಗೆ ತುಂಬಾ ಇಷ್ಟ ಫೋಟೋ. ಅದಾದಮೇಲೆ ಇದು ನಮ್ಮನೆ ಪೆಟ್ ಬನ್ನಿ ಅಂತ ಇದ್ರ ಹೆಸರು. ಇದು ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಸರು ದಿಯಾನ ಲೈಟ್ ಮಾಡಿ ಅಂತ ಹೇಳಿದರು ಕೊರೋನಾ COVID-19 ಇದ್ದಾಗ. ಸೊ ಅವತ್ತು ತೆಗೆದಿರುವಂಥ ಪಿಕ್ಚರ್ ಇದು. ಸೊ ಇಟ್ಸ್ May 6th ತೆಗೆದಿರುವಂಥ ಪಿಕ್ಚರು. ಅವನ್ನ ಹಿಡಿಯೋಕೆ ತುಂಬಾ ಕಷ್ಟ, ತುಂಬ ಕಚ್ತಾನೆ. ಅದರಲ್ಲಿ ಎತ್ಕೊಂಡ ತಕ್ಷಣ ಸುಮ್ಮನಾಗ್ತಾನೆ ಅಂದ ತಕ್ಷಣ ನಮ್ಮಪ್ಪಂಗೆ ಬೇಗ ಬೇಗ ತೆಗೆ ತೆಗೆ ಅಂತ ಹೇಳಿ ತೆಗೆಸ್ಕೊಂಡಿರೋಂಥ ಪಿಕ್ಚರ್. ತುಂಬ ರೇರ್, ಅವನ ಜೊತೆ ನನಗೆ ಪಿಕ್ಸ್ ಜಾಸ್ತಿ ಸಿಗಲ್ಲ. ಸೊ ತುಂಬ ಅಂದರೆ ತುಂಬಾ ರೇರ್ ಪಿಕ್ಚರು. ಸೊ ಇದು ನನ್ನ ಫೇವ್ರೆಟ್. ಇನ್ನೊಂದು ಯಾವ ಫೇವ್ರೆಟು ಅಂದರೆ ನನ್ನ ಇಬ್ಬರು ತಮ್ಮ ಅಣ್ಣ. ಸೊ ಇವನ ಹೆಸರು ಲಿಖಿತ್ ಅಂತ ಆ್ಯಂಡ್ ವೈಟ್ ಟೀ ಶರ್ಟ್ ಹಾಕಿರೋ ಒಂದು ಜೀವನ್ ಅಂತ. ಸೊ ಇವರಿಬ್ಬರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನನಗೆ ತುಂಬಾ ಇಷ್ಟ. ಬಿಕಾಸ್ ನಾವು ತುಂಬಾ ಚಿಲ್ ಔಟ್ ಮಾಡ್ತೀವಿ, ಯಾವಾಗಲೂ ಒಬ್ರನ್ನೊಬ್ರನ್ನ ರೇಗಿಸ್ಕೊಂಡು, ಯಾವತ್ತೂ ಸ್ಟ್ರಿಕ್ಟ್ ಅಣ್ಣ ತಮ್ಮ ಅಂತ ಯಾವತ್ತೂ ಇದ್ದಿಲ್ಲ. ನಾವು ಮೂರು ಜನ ವಿ ಲೈಕ್ ಫ್ರೆಂಡ್ಸ್. ಸೊ ಅವತ್ತು ಸುಮ್ಮನೆ ಕೆಲ್ಸಿಲ್ದೆ ಇರೋ ತೆಗೆದಿರೋ ಫೋಟೋಸ್ ಇದ್ದು. ಸುಮ್ಮನೆ ನಮ್ಮ ಅಮ್ಮನ ಕರೆಸಿ ಅವತ್ತು ನಮಗೇನು ಫ್ರೀ ಟೈಮಲ್ಲಿ ಇದ್ವಿ ಅಂದ್ಬಿಟ್ಟು ಸುಮ್ಮನೆ ಫೋಟೋಸು ವೀಡಿಯೋಸ್ ಎಲ್ಲ ತೆಗೆದಿರೋ ಅಂಥ ಪಿಕ್ಚರ್. ಇದು ನನ್ನ ಫೇವ್ರೆಟ್.